ದೇಶದಲ್ಲಿ ಹೊಸತನಕ್ಕೆ ಯಾವ ಕಾಲಕ್ಕೂ ಕಡಿಮೆ ಇದ್ದಿರಲಿಲ್ಲ. ದಿನದಿಂದ ದಿನಕ್ಕೆ ಒಂದರಲ್ಲೊಂದು ಹೊಸತನವನ್ನು ಹುಟ್ಟಾಕ್ತಾ ಬಂದವರು ನಾವು. ಒಂದು ಹಾಡಿನಲ್ಲಿ ಮ್ಯಾಥಮೆಟಿಕ್ಸ್, ಅಥವಾ ನೋಡಿ ಲೀಲಾವತಿ ಅನ್ನೋ ಒಂದು ಗ್ರಂಥವನ್ನೇ ನೋಡಿ, ಅದರಲ್ಲಿ ಮ್ಯಾಥಮೆಟಿಕ್ಸನ್ನು ಹಾಡುವುದು ಹೇಗೆ ಅಂತ ಬರೆದಿದ್ದಾರೆ. ಹಾಗೇನೆ ಇವತ್ತು ಒಂದು ವಿಶೇಷವಾದ ವಾದ್ಯವನ್ನು ನಾವು ನೋಡಲಿಕ್ಕಿದ್ದೇವೆ. ಈ ವಾದ್ಯ, ಅದರ ಹುಟ್ಟು, ಅದರ ಹಿನ್ನೆಲೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಈ ವಾದ್ಯವನ್ನು ಇವತ್ತು ನುಡಿಸ್ಲಿಕ್ಕೆ ನಮ್ಮೊಡನೆ ಇರುವಂಥವರು ಶ್ರೀ ಯಶವಂತ್ ಜಾಧವ್ ಅವರು. ವೇದಿಕೆಯ ಮೇಲೆ ಬರಬೇಕು ಅಂತ ನಾವು ಕಳಕಳಿ ಅಂತ ಕೇಳ್ಕೊತಾ ಇದ್ದೇವೆ. ಅವರನ್ನು ಹೃತ್ಪೂರ್ವಕವಾಗಿ ಮಂದಿರನ ಪರವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಮತ್ತು ಅವರ ಮಗ ಶ್ರೀ ಶಂಕರ್ ಜಾಧವ್ ಅವರು, ಶ್ರೀ ಯಶವಂತ್ ಜಾಧವ್ ಮತ್ತು ಶ್ರೀ ಶಂಕರ್ ಜಾಧವ್ ಅವರಿಂದ ಇವತ್ತಿನ ಈ ಸುಂದರಿ ವಾದ್ಯವಾದನ. ಇವರ ಬಗ್ಗೆ ಮತ್ತು ವಾದ್ಯದ ಬಗ್ಗೆ ಒಂದು ಪುಟ್ಟ ಪರಿಚಯ. ಇಂದು ತಬಲಾ ನುಡಿಸೋದಕ್ಕೋಸ್ಕರ ನಮ್ಮೊಡನೆ ಶಣ್ಮುಗಿ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಕೊಡ್ತಾ ಇದ್ದೀವಿ. ಮತ್ತೊಮ್ಮೆ ಪೂರ್ತಿ ಈ ತಂಡವನ್ನು ನಾವು ಎಲ್ಲರೂ ಒಟ್ಟಾಗಿ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಬನ್ನಿ, ಇನ್ನು ಕೆಲ ನಿಮಿಷಗಳು ಈ ವಾದ್ಯ ಅಂದರೆ ಏನು, ಇದರ ಕಥೆ ಏನು ಸ್ವಲ್ಪ ತಿಳ್ಕೊಳ್ಳೋಣ. ಸುಂದರಿ ವಾದ್ಯ, ಇದು ಹುಟ್ಕೊಂಡಿದ್ದು ಹೇಗೆ? ಹುಟ್ಟಿದ ಜಾಗ ಗೊತ್ತಾ? ಕೈಮಗ್ಗದ ಮಿಲ್. ಈ ನಮ್ಮ ಮುಂದೆ ಇರತಕ್ಕಂತಹ ಕಲಾವಿದರುಗಳ ಹಿಂದಿನ ಪೀಳಿಗೆಯವರು, ಅಂದರೆ ನಾಲ್ಕು ಪೀಳಿಗೆಯ ಹಿಂದೆ ಇವರ ತಾತ ಅವರು ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದವರು. ಅಲ್ಲಿ ಈ ಕೈಮಗ್ಗದ ಮಿಲ್ ಇರುತ್ತಲ್ಲ, ಅದನ್ನು ಅದ್ರ ಬಗ್ಗೆ ತಿಳ್ಕೊತಾ ಹೋಗ್ತಿದ್ದಾಗ ಟೈಲರಿಂಗ್ನಲ್ಲಿ ನಾವೊಂದು ಸ್ಪಿನ್ನಿಂಗ್ ಮಿಲ್ಲನ್ನು ನೋಡಿರ್ಬೋದು ನಮ್ಮಲ್ಲಿ ಕೆಲವರು. ಆ ಥರದ್ದನ್ನು ಅಲ್ಲಿ ನೋಡಿದ್ರು ಅವರು. ಅದ್ರ ಮಧ್ಯದಲ್ಲಿ ಒಂದು ಕೋಲು, ಅಂದರೆ ಒಂದು ಮರದ ತುಣುಕು ಇತ್ತು, ಮರದ ಕಡ್ಡಿ ಇತ್ತು ಅಲ್ಲಿ. ಅದನ್ನು ನೋಡಿದಾಗ ಅವ್ರಿಗೆ ಅನ್ನಿಸ್ತಂತೆ, ಅವರ ತಾತಂಗೆ ಅನ್ನಿಸ್ತಂತೆ, ಅರೆ ಇದರ ಉದ್ದ ಅಗಲ ಇದು ಭಾಳ ಚೆನ್ನಾಗಿದೆ, ಒಂದು ಸಿಲಿಂಡರ್ ಶೇಪಲ್ಲಿದೆ, ಇದಕ್ಕೆ ಯಾಕೆ 7 ಹೋಲ್ ಮಾಡಿ ಇದನ್ನು ಒಂದು ವಾದ್ಯ ಮಾಡಬಾರ್ದು? ಒಂದು 11 ಇಂಚ್ಗಳ ಒಂದು ಉದ್ದವಾದ ಒಂದು ಕೋಲ್ ಇದೆಯಲ್ಲ, ಅದನ್ನು ಯಾಕೆ ನಾವೊಂದು ವಾದ್ಯವಾಗಿ ಪರಿವರ್ತಿಸಬಾರದು? ಬಿದಿರುಗೊಂದಿನ ಕನಸು ಬಿತ್ತು ನಾ ಕೊಳಲಾಗುವೆ ಎಂದು, ಸರಿ ಗಮ ಪದನಿಸ ನುಡಿಯುವೆ ಎಂದಿತ್ತು ಕೊಳಲ ಕನಸ ಕಂಡು ಅನ್ನೋ ರೀತಿಯಲ್ಲಿ ಆ ಒಂದು ಬಿದಿರು, ಆ ಒಂದು ಕಡ್ಡಿ ಒಂದು ವಾದ್ಯ ಆಗೋ ಹಂತಕ್ಕೆ ಬಂತು. ಆಮೇಲೆ ಅವ್ರು ಏನು ಮಾಡಿದ್ರು ಅಂದರೆ, ನಾಸಿಕ್ಗೆ ಹೋಗಿ ಶಹನಾಯಿ ವಾದ್ಯದವರ ಹತ್ರ ಹೋಗಿ ಅದಕ್ಕೆ ಒಂದು ಹೋಲ್ ಮಾಡಿಸಿದ್ರಂತೆ. ತದನಂತರ ಅವರು ಒಬ್ಬ ರಾಜನ ಬಳಿ ಹೋಗ್ತಾರೆ ಆಗಿನ ಕಾಲದಲ್ಲಿ. ಆ ರಾಜ ಅವರಿಗೆ ಈ ವಾದ್ಯವನ್ನು ನುಡಿಸು ಅಂತ ಹೇಳಿದಾಗ ಇವರು ನುಡಿಸ್ತಾರೆ, ತುಂಬ ಅದ್ಭುತವಾಗಿ, ಅದರಲ್ಲಿ ಶಾಸ್ತ್ರೀಯವಾಗಿ ಹಿಂದೂಸ್ತಾನಿ ಸಂಗೀತವನ್ನು ನುಡಿಸ್ತಾರೆ ಕೆಲ ದಿನಗಳ ಪ್ರಾಕ್ಟೀಸ್ ನಂತರ. ಆಗ ಅವತ್ತಿನ ದಿನ ಇದ್ದಂಥ ಹೀರಾಬಾಯಿ ಬಡೋತ್ಕರ್ ಅವರ ಎಂಬ ಹೆಸರಾಂತ ಸಂಗೀತಗಾರರು ಅವ್ರನ್ನ ಕರೆದು ಕೇಳಿದ್ರಂತೆ, ಓಹೋ ಬಹಳ ಸುಂದರವಾಗಿ ನುಡಿಸ್ತಾ ಇದ್ದೀರಾ, ಹಾಗಂದರೆ ಈ ವಾದ್ಯಕ್ಕೆ ಹೆಸರು ಏನು? ತುಂಬ ಸುಂದರವಾಗಿ ನುಡಿಸ್ತೀರಾ, ಅದಕ್ಕೆ ಸುಂದರಿ ಅಂತ ಕರೆಯೋಣವಾ? ಅಲ್ಲಿಂದ ಬಂತು ಸುಂದರಿ ವಾದ್ಯ. ಇವತ್ತು ನಮ್ಮೊಂದಿಗೆ ಶ್ರೀ ಯಶವಂತ್ ಜಾಧವ್ ಮತ್ತು ಶಂಕರ್ ಜಾಧವ್ ಅವರು ಈ ಸುಂದರಿ ವಾದ್ಯದೊಂದಿಗೆ ಇದ್ದಾರೆ. ತಬಲದಲ್ಲಿ ಷಣ್ಮುಖಯ್ಯ ಲಕ್ಕುಂಡಿ ಅವರು, ಪುಟ್ಟರಾಜ್ ಗವಯ್ಯವರ ಶಿಷ್ಯರು. ಹಾಗೆಯೇ ನಮ್ಮ ಯಶವಂತ್ ಜಾಧವ್ ಅವರು ಆಕಾಶವಾಣಿಯ ಬಿಗ್ರೇಡ್ ಕಲಾವಿದರು ಕೂಡ. ಇವರು ಪರಂಪರಾಗತವಾಗಿ ಸುಂದರಿ ವಾದ್ಯವನ್ನು ನುಡಿಸ್ತಾ ಬಂದಿದ್ದಾರೆ. ಈ ವಾದ್ಯವನ್ನು ನುಡಿಸುವವರು ಇನ್ನೆಲ್ಲೂ ಸಿಗೋದೂ ಇಲ್ಲ. ಕರ್ನಾಟಕದಲ್ಲಿ ಇದು ನಡೆಸ್ತಾ ಇರತಕ್ಕಂತಹ ಪ್ರಥಮ ಪ್ರಯೋಗ. ಈ ಒಂದು ವಾದ್ಯವನ್ನು ನುಡಿಸುವುದನ್ನು ತಂದೆ ಮತ್ತು ಮಕ್ಕಳಿಬ್ಬರು ಕೂಡ ಒಂದು ವೃತ್ತಿಯನ್ನಾಗಿಸಿಕೊಂಡಿದ್ದಾರೆ. ಉದಯಪುರ್, ರಾಜಸ್ಥಾನ್, ಮಹಾರಾಷ್ಟ್ರ ಮೊದಲಾದ ಬೇರೆ ಬೇರೆ ಜಾಗಗಳಲ್ಲಿ ಸತತವಾಗಿ ನುಡಿಸ್ತಾನೆ ಬಂದಿದ್ದಾರೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಮಜಲುಗಳನ್ನು ಈ ವಾದ್ಯದ ಮೂಲಕ ಇವತ್ತು ನಮ್ಮ ಮುಂದೆ ಬಿಡಿಸಲಿಕ್ಕಿದ್ದಾರೆ. ಈಗ ಶ್ರೀ ಯಶವಂತ್ ಜಾಧವ್ ಮತ್ತು ಶ್ರೀ ಶಂಕರ್ ಜಾಧವ್ ಅವರು.
ಯಮನರಾಗ ಬಜಾರ
ಮರಡಿ ಭಜನ್ಗಾರ
ಆತ್ಮೀಯ ಕಲಾಭಿಮಾನಿಗಳೇ, ಬಿದಿರುಗೊಂದಿನ ಕನಸು ಬಿತ್ತು ನಾ ಕೊಳಲಾಗುವೆ ಎಂದು, ಸರಿಗಮ ಪದನಿಸ ನುಡಿಯುವೆ ಎಂದಿತ್ತು ಕೊಳಲ ಕನಸ ಕಂಡು, ಮುಗ್ಧ ಮುಂಜಾವ ಹೊನಲ ಕಿರಣಗಳ ನಡುವೆ ಉದಯ ರಾಗ, ನಾನು ಉಲಿಯುವೆ ನನ್ನೊಳು ಹರಿದಾಡಲೆ ಪ್ರಾಣಶಕ್ತಿ ಬೇಗ ಎಂದೆನುತ್ತ ಅರಳುತಿಯ ಸುಪ್ತ ಸ್ವಪ್ನ ಸುತ್ತುತ್ತ ಎಳೆಯ ಬಿದಿರ, ಮುತ್ತಿಟ್ಟು ಮರೆಯಾದ ಕೊಳಲ ಕನಸಿನ ಈ ನೆನಪೇ ಅತಿ ಮಧುರ. ಇವತ್ತು ಆ ಒಂದು ಕಡ್ಡಿಯ ಕಥೆಯನ್ನು ಕೇಳಿದ್ವಿ, ಅದು ಹೇಗೆ ಸುಂದರಿ ವಾದ್ಯವಾಗಿ ಬಂತು, ಆ ವಾದ್ಯದಲ್ಲಿ ಆತ್ಮೀಯರು ಹೇಗೆ ಒಂದು ಪ್ರಾಣಶಕ್ತಿಯನ್ನು ತುಂಬಿದ್ರು, ಮತ್ತು ನಮ್ಮ ನಿಮ್ಮೆಲ್ಲರ ನಡುವೆ ಸಂಗೀತದ ಸಂಚಲನವನ್ನು ಹೇಗೆ ಉಂಟು ಮಾಡಿದ್ರು ಅನ್ನೋದನ್ನು ಅನುಭವಿಸಿದ್ವಿ. ಈ ಒಂದು ಸುಂದರ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ ಶ್ರೀಯುತ ಯಶವಂತ್ ಜಾಧವ್ ಮತ್ತು ಶ್ರೀ ಶಂಕರ್ ಜಾಧವ್ ಇವರಿಗೆ ನಮ್ಮ ವಿದ್ಯಾರ್ಥಿ ಮಂದಿರದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಶ್ರೀಯುತ ಶಂಕರ್ ಯಶವಂತ್ ಜಾಧವ್ ಅವರು ಸ್ವಾಮೀಜಿಯವರಿಂದ ಈ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಶ್ರೀಯುತ ಶಂಕರ್ ಜಾಧವ್ ಅವರು ಅಷ್ಟೇ ಅದ್ಭುತವಾಗಿ ಸಾಥ್ ನೀಡಿದಂತಹ ಅವರ ಮಗ ಶ್ರೀ ಶಂಕರ್ ಜಾಧವ್ ಅವರು. ಕಾರ್ಯಕ್ರಮ ಕಳೆಗಟ್ಟುವುದಕ್ಕೆ ತಬಲಾ ಕೂಡ ಅಷ್ಟೇ.